ಬಂದು ಇಲ್ಲಿ ಬಾಂಬ್ ಅನ್ನು ಹಾಕ್ತಾರೆ, ಕೇರಳದವ್ರು ಬಂದು ಆಸಿಡ್ ಹಾಕ್ತಾರೆ ಅನ್ನೋ ಇದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಡೆಲ್ಲಿಯಿಂದ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಯನ್ನ ಕೊಟ್ಟಿದ್ದೆ ತಡ ತಮಿಳ್ನಾಡು ಬ್ಲಾಸ್ಟ್ ಆಯ್ತು. ತಮಿಳ್ನಾಡು ಸುಮ್ಮನೆ ಇರಲಿಲ್ಲ ಈ ಸರಿ, ಯಾಕೆಂದ್ರೆ ಅವರ ಇದನ್ನ ಪ್ರಶ್ನೆ ಮಾಡಿದಾಗ ತಮಿಳಿಗರು ಯಾವತ್ತೂ ಕೂಡ ಸೈಲೆಂಟ್ ಆದಂಥ ಉದಾಹರಣೆಗಳಿಲ್ಲ. ಇವತ್ತು ಕೂಡ ಅದೇ ರೀತಿ ವೈಲೆಂಟ್ ಆದರು. ಅಣ್ಣಾಮಲೈಗೆ ಏನ ಇಡೀ ತಮಿಳ್ನಾಡಲ್ಲಿ ಒಂದು ಇದನ್ನ ವ್ಯೂ ಕ್ರಿಯೇಟ್ ಮಾಡಿದ್ರು. ಈ ಸರಿ ತಮಿಳ್ನಾಡಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ತಾರೆ ಅಣ್ಣಾಮಲೈ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಎಐಎಡಿಎಂಕೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅಂತ. ಅಲ್ಲಿ ಅಣ್ಣಾಮಲೈ ಎಐಎಡಿಎಂಕೆ ಜೊತೆ ಹೊಂದಾಣಿಕೆ ಮಾಡ್ಕೋತೀವಿ ನಾವು, ಹೊಂದಾಣಿಕೆ ಮಾಡ್ಕೋತೀವಿ ಅಂತ ಎಐಎಡಿಎಂಕೆನೆ ಹೈಜಾಕ್ ಮಾಡಿದ್ರು. ಹೈಜಾಕ್ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಿಯತ್ತಾಗಿ ನಿಷ್ಠೆಯಿಂದ ಮಾಡ್ತಾ ಇದ್ರು. ಆದರೆ ಈ ಒಂದು ಹೇಳಿಕೆ ಇದೆಯಲ್ಲ, ಈ ಒಂದು ಹೇಳಿಕೆ ಅಣ್ಣಾಮಲೈಗೆ ಅರ್ಧ ಅವ್ರ ಕೈಲಿದ್ದಂಥ ಅಸ್ತ್ರವನ್ನು ಕಿತ್ತೆಸ್ದಾಗಾಯಿತು. ಎಲ್ಲಿ ಹೋದರೂ ವಿರೋಧ, ಇಡೀ ತಮಿಳ್ನಾಡು ವಿರೋಧಿಸ್ತಾ ಇದೆ. ತಮಿಳಿಯಲ್ಲೆಲ್ಲ ತಮಿಳ್ನಾಡು ಓಟ್ಗಳಿದ್ದಾವೆ, ಅವರೆಲ್ಲರೂ ಕೂಡ ತಮಿಳು ಮತದಾರರು ಇದನ್ನು ವಿರೋಧಿಸ್ತಾ ಇದ್ದಾರೆ, ನಾವು ಟೆರರಿಸ್ಟ್ಗಳಲ್ಲ ಅನ್ನೋ ಘೋಷಣೆಯನ್ನು ಹೇಳ್ತಿದ್ದಾರೆ. ಇದರಿಂದಾಗಿ ಕೇಂದ್ರ ಬಿಜೆಪಿ ನಾಯಕರಿಗೂ ಮುಜುಗರ ಆಯಿತು, ಸ್ವತಃ ಮೋದಿಗೆ ಮುಜುಗರ ಆಯಿತು. ಅವರೂ ಕೂಡ ಒಂದು ವೇಳೆ ಈ ಮಾತನ್ನು ಸ್ವಲ್ಪ ಸಹ ಮೊದಲು ಶೋಭಾ ಹೇಳಿದರೆ ಖಂಡಿತವಾಗ್ಲೂ ಆಕೆ ಟಿಕೆಟ್ ಕೊಡ್ತಿರಲಿಲ್ಲ, ಖಂಡಿತವಾಗ್ಲೂ ಟಿಕೆಟ್ ಕೊಡ್ತಿರಲಿಲ್ಲ. ಆದರೆ ಈಗ ಮಿಂಚು ಹೋಗಿದೆ, ಅನೌನ್ಸ್ ಮಾಡಿ ಆಗಿದೆ. ಜೊತೆಗೆ ಅವರು ಟಿಕೆಟನ್ನು ತಪ್ಪಿಸೋಕ್ಕಾಗಲ್ಲ, ಕಾರಣ ಏನಂದರೆ ಯಡಿಯೂರಪ್ಪ ಬಿಡಲ್ಲ. ಯಾರು ಬಿಡಲಿಲ್ಲ ಆದರೂ ಯಡಿಯೂರಪ್ಪ ಅಂತೂ ಬಿಡಲ್ಲ. ಶೋಭನಿಗೆ ಟಿಕೆಟ್ ಕೊಡಲಿಲ್ಲ ಅವ್ರು ಬೇಕಾದ್ರೆ ಮಗನಿಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಬೇರೆ ಪಕ್ಷ ಕಟ್ಬಿಡ್ತಾರೆ ಯಡಿಯೂರಪ್ಪನವರು. ಹಾಗೆ ಹಾಗಾಗಿ ಅದನ್ನು ಸಾಧ್ಯನೇ ಇಲ್ಲ. ಆ ಕಾರಣಕ್ಕೆ ಏನಾಗಿದೆ ಅಂತಂದರೆ ತಮಿಳ್ನಾಡಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಭಾರತೀಯ ಜನತಾ ಪಕ್ಷದವರು, ಆ ನಿರೀಕ್ಷೆಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ. ತಮಿಳ್ನಾಡಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಅದರಲ್ಲೂ ಬೆಂಗಳೂರಿನಲ್ಲಿ ಎರಡು ಮೂರು ಕ್ಷೇತ್ರ ಗೆಲ್ಲಲಿಕ್ಕೆ, ಅದರಲ್ಲೂ ಬೆಂಗಳೂರು ಸೆಂಟ್ರಲ್ ಗೆಲ್ಲಲಿಕ್ಕೆ ಬಹುತೇಕ ತಮಿಳಿಗರ ಮತ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ 5.5 ಲಕ್ಷ ಜನ ತಮಿಳು ಮತದಾರರು ಬೆಂಗಳೂರು ಸೆಂಟ್ರಲ್ ಒಂದರಲ್ಲೇ ಇದ್ದಾರೆ. ಆ ಮತದಾರರು ಕೈ ಕೊಟ್ಟರೆ 100ಕ್ಕೆ 100 ಸೆಂಟ್ರಲ್ನಲ್ಲಿ ಮೋಹನ್ ಸೋಲ್ತಾರೆ. ಕಾರಣ ಏನಂದರೆ 6 ಲಕ್ಷ ಜನ ಅಲ್ಲಿ ಅಲ್ಪಸಂಖ್ಯಾತ ಮತದಾರರಿದ್ದಾರೆ, ಜೊತೆಗೆ 5.5 ಲಕ್ಷ ಜನ ತಮಿಳು ಮತದಾರರಿದ್ದಾರೆ. ಈ ಒಂದು ಹೇಳಿಕೆಯಿಂದ ಶೋಭಾ ಕರಂದ್ಲಾಜೆಯ ಈ ಒಂದು ಹೇಳಿಕೆಯಿಂದ ಆ ಕ್ಷೇತ್ರವನ್ನು ಪಿ ಸಿ ಮೋಹನ್ ಅವರು ಖಂಡಿತ ಈ ಬಾರಿ ಸೋಲ್ತಾರೆ. ಕಾರಣ ಏನಂದರೆ ತಮಿಳು 5.5 ಲಕ್ಷದಲ್ಲಿ 5,000 ಓಟು ಬೀಳಲ್ಲ ಅಂತ ಹೇಳಲಾಗ್ತಾ ಇದೆ ಈ ಹೇಳಿಕೆಯನ್ನು ಹೇಳಿದ್ರಿಂದ. ಇಷ್ಟೆಲ್ಲ ಆಗಿ ಎಲ್ಲರೂ ವಿರೋಧಿಸಿ ಅವರ ಪಕ್ಷದಿಂದ ಹೈಕಮಾಂಡಿದ್ರು ವಿರೋಧ ವ್ಯಕ್ತ ಆದ ನಂತರ ಶೋಭಾ ಕರಂದ್ಲಾಜೆ ನಾನು ಹೇಳಿದ್ದಕ್ಕೆ ಸಾರಿಯನ್ನು ಕೇಳ್ತಿದ್ದೇನೆ, ನಾನು ಯಾರಿಗೂ ನೋವು ಮಾಡಬೇಕು ಅಂತ ಹೇಳಲಿಲ್ಲ. ನಾನು ಹೇಳಿದ್ದು ಕೃಷ್ಣಗಿರಿಯಲ್ಲಿ ಯಾರೆಲ್ಲ ತರಬೇತಿ ಪಡ್ಕೊಂಬಂದವರು ಆ ತಮಿಳಿಗರಿಗೆ ಮಾತ್ರ ನಾನು ಹೇಳಿದ್ದು ಅಂತೇಳಿ ಒಂದು ಟ್ವಿಟ್ ಮಾಡ್ತಾರೆ. ಆದರೆ ಅಷ್ಟಕ್ಕೆ ಸುಮ್ಮನಾಗ್ತಾರ ತಮಿಳಿಗರು? ಖಂಡಿತ ಇಲ್ಲ. ತಮಿಳಿಗರು ನಿಮ್ಮ ಕ್ಷಮೆ ನಮಗೆ ಬೇಕಾಗಿಲ್ಲ, ನೀವು ನಮ್ಮನ್ನು ಉಗ್ರವಾದಿಗಳು ಅಂತ ಕರೆದಿದ್ದೀರಾ, ನೀವು ನಮ್ಮನ್ನು ಉಗ್ರವಾದಿಗಳು ಅಂತ ಕರೆದಿದ್ದೀರಾ, ನಮ್ಮನ್ನು ಟೆರರಿಸ್ಟ್ ಅಂತ ಕರೆದಿದ್ದೀರಾ, ನಮ್ಮನ್ನು ದೇಶದ್ರೋಹಿ ಅಂತ ಕರೆದಿದ್ದೀರಾ ಅನ್ನೋ ಮಾತುಗಳನ್ನಾಡುವ ಮೂಲಕ ಇದೇ ವಿಚಾರವನ್ನು ಇಟ್ಕೊಂಡು ತಮಿಳುನಾಡಲ್ಲಿ ಈ ಬಾರಿ ಚುನಾವಣೆ ನಡೆಯುವಂಥ ಚಾನ್ಸಸ್ ಇದೆ. ಇದೇ ಇಶ್ಯೂ ಇಟ್ಕೊಂಡು ತಮಿಳುನಾಡಲ್ಲಿ ಅಣ್ಣಾಮಲೈಯನ್ನು ಎದುರಿಸ್ತಕ್ಕಂಥದ್ದು, ಅಣ್ಣಾಮಲೈಗೆ ಟಾಂಗ್ ಕೊಡ್ತಕ್ಕಂಥದ್ದನ್ನು ವಿರೋಧ ಪಕ್ಷಗಳು ಮಾಡ್ತವೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.